ಎಲ್ಲರಿಗೂ ಬೆಳಗಿನ ಶುಭೋದಯ. ನಾವೀಗಾಗಲೇ ಹಿಂದಿನ ತರಗತಿಯಲ್ಲಿ ಆ ಕನ್ನಡ ವರ್ಣಮಾಲೆಗಳನ್ನ ಕಲಿತೆವು, ಹಾಗೆ ಹೇಳೋದನ್ನ ಹೇಳ್ಕೊಟ್ಟಿದ್ದೇನೆ, ಹಾಡಿನ ಮೂಲಕ ನಿಮಗೆಲ್ಲ ಪರಿಚಯವನ್ನ ಮಾಡ್ಕೊಟ್ಟಿದ್ದೇನೆ. ಇವತ್ತು ಟೂರ್ ಲೈನಲ್ಲಿ ಎರಡೂ ರೀತಿ ಯಾವ ರೀತಿ ಅಕ್ಷರಗಳನ್ನ ತಪ್ಪಿದ್ರೆ ಹೇಗೆ ಬರೀಬೇಕನ್ನೋದನ್ನ ಈ ತರಗತಿಯಲ್ಲಿ ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ. ನೀವು ಕೂಡ ಅದೇ ರೀತಿ ಬರೀತಾ ಹೋಗ್ಬೇಕು, ಸರಿನಾ? ಸರಿ, ಈಗ ನೋಡಿ ನಾನು ಯಾವ ರೀತಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಮತ್ತು ಹೇಗೆ ಬರೀತೀನಿ ಅನ್ನೋದನ್ನು ನೀವು ಗಮನ ಇಟ್ಟು ನೋಡ್ತಾ ಇರಬೇಕು. ನೋಡಿ, ಇಲ್ಲಿ ಇವೆರಡೂ ಕೆರೆಯಲ್ಲಿ ಮೊದಲು ಮೇಲಿನ ಕೆರೆಯಿಂದ ಈ ಸಣ್ಣದಾಗಿ ಒಂದು ಗಂಟು ಕೊಟ್ಟು ಮೊದಲನೇ ಅಕ್ಷರ ಆ ಹೀಗೆ ನೀಟಾಗಿ ದುಂಡಾಗಿ ಬರಬೇಕು. ಅಕ್ಷರ ಎರಡೂ ಕೆರೆಗೂ ಕೂಡ ಟಚ್ ಆಗಿರಬೇಕು. ಆ ನೆಕ್ಸ್ಟ್ ಯಾವ ಅಕ್ಷರ ಇದು? ಆ ನೆಕ್ಸ್ಟ್ ಇ, ಇದೇ ಅಕ್ಷರ ಇ. ನೆಕ್ಸ್ಟ್ ನೋಡಿ, ತಲಗಟ್ಟನ್ನ ಗೆರೆ ಮೇಲೆ ನೀಟಾಗಿ ಕೊಡಬೇಕು. ನೀಟಾಗಿ ಅಕ್ಷರಗಳನ್ನ ನೀವು ಬರೆಯೋದನ್ನ ಕಲಿಬೇಕು. ಈ ಊ ನೋಡಿ, ಕರೆಕ್ಟ್ ಎರಡೂ ಗೆರೆಗೂ ಟಚ್ ಮಾಡಿ ನೀಟಾಗಿ ಬರೆಯೋದನ್ನ ಕಲಿರಿ. ಇಲ್ಲಿ ಹೂ ಬರ್ದ್ಮೇಲೆ ಇಲ್ಲಿ ಸ್ವಲ್ಪ ಸಣ್ಣದಾಗಿ ಹಾಗೆ ಗಂಟನ್ನ ಕೊಡಬೇಕು. ಹೂ ಅಂದ್ಮೇಲೆ ರು ನೋಡಿ, ಈ ರೀತಿ ಬರೀ ಫಸ್ಟು ಹೀಗೆ ಬರೆದ್ಬಿಟ್ಟು ನಂತರ ಇಲ್ಲಿಂದ ಹೀಗೆ ಒಂದು ಕೊಂಬನ್ನು ಕೊಡಬೇಕು. ಆಮೇಲೆ ಅದಕ್ಕೊಂದು ತಲೆಗಟ್ಟನ್ನು ಕೊಟ್ಟು ಸೊಕ್ಕಲ್ಲಿ ಇನ್ನೊಂದು ಕೊಂಬನ್ನು ಕೊಡಬೇಕು. ಇದು ರು. ನೆಕ್ಸ್ಟ್ ಎ, ಐ ಯಾವ ಅಕ್ಷರ? ಐ. ಓ ಓ ನೋಡಿ, ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಈ ಗೆರೆಯನ್ನು ಮೇಲಿನ ಗೆರೆವರೆಗೂ ತಾಕ್ಸ್ಬಾರ್ದು. ಓ ಔ ಯಾವ ಅಕ್ಷರ ಇದು? ಔ. ಸಣ್ಣದಾಗಿಂದು ಸೊನ್ನೆ ಬರಬೇಕು, ಜೀರೋ ಬರಬೇಕು. ನೆಕ್ಸ್ಟ್ ಅದ್ರ ಮೇಲೆ ಹೀಗೆ ಒಂದು ಗೆರೆ ಕೊಡಬೇಕು. ಆಮೇಲೆ ಒಂದು ಗೆರೆ ಕೊಟ್ಟು ಕರೆಕ್ಟ್ ಗೆರೆ ಮೇಲೆ ಈ ರೀತಿ ತಲೆಗಟ್ಟು ಬರಬೇಕು. ಇದು ಕ. ನೆಕ್ಸ್ಟ್ ಖ ಯಾವ ಅಕ್ಷರ ಇದು? ಖ. ಗ ಘ ಘ ಣ್ಯ ಚ ಯಾವ ಅಕ್ಷರ ಇದು ಹೇಳಿ? ಚ ಛ. ಛ ಬರೆಯುವಾಗ ದುಡ್ಡು ಛ ಬರೆಯುವಾಗ ಏನು ಮಾಡಬೇಕು ಅಂದರೆ ಮೇಲ್ಗಡೆ ಗೆರೆಯಿಂದ ತೊಗೊಂಡು ಬರಬೇಕು. ಆಮೇಲೆ ಮತ್ತೆ ಮೇಲ್ಗಡೆ ಗೆರೆಗೆ ಹೋಗಿ ಟಚ್ ಮಾಡಿ ಬಿಡಬೇಕು. ನಂತರ ಅದ್ರ ಮೇಲೆ ಒಂದು ತಲೆಗಟ್ಟು ಕೊಡಬೇಕು. ಛ ಜ ಯಾವ ಅಕ್ಷರ ಅದು? ಜ. ನೆಕ್ಸ್ಟ್ ಝ ಝ ತಾ
ಬ ಭ ಭ ಮ ಪ ಫ ಬ ಭ ಮ ಯ ಯ ರ ಲ ವ ಶೇ ಶ ಸ ಹ ಹ ಲ ಮಕ್ಕಳೇ, ಈ ರೀತಿಯಾಗಿ ನೀಟಾಗಿ ಎರಡೂ ಗೆರೆಗೂ ಟಚ್ ಮಾಡಿ ದುಂಡಾಗಿ ಅಕ್ಷರಗಳನ್ನು ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆನಾ? ಧನ್ಯವಾದಗಳು.